ನಿನ್ನಿಂದ ನನ್ನ ಮಗ ತೀರೋದ ಹೋದನು ಮತ್ತೆ ಸಿಗ್ತಾನ ಒಂದು ಕೆಲಸ ಮಾಡಬಾರದು ಅಂದ ಮೇಲೆ ಮಾಡಬಾರದು ಮಾಡಿದ ಮೇಲೆ ಅದಕ್ಕೆ ಕಾರಣ ಹೇಳಬಾರದು ಸದಾಶಿವ ನೀನು ಅವನನ್ನ ಚಿಕ್ಕಂದಿನಿಂದ ತಪ್ಪು ದೃಷ್ಟಿಯಿಂದಲೇ ನೋಡ್ತಾ ಬಂದಿದೀಯ ಹಾಗಾಗಿ ಅವನು ಏನೇ ಮಾಡಿದ್ರು ಅದರಲ್ಲಿ ನಿನಗೆ ತಪ್ಪು ಕಾಣಿಸುತ್ತೆ ಅಂತ ತಪ್ಪು ಮಾಡೋರು ನಮ್ಮ ಮನೆಯಲ್ಲಿ ಯಾರು ಇಲ್ಲಪ್ಪ ನೀವೆಲ್ಲ ಅವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೀರಿ ನಾನು ಬೇಡ ಅಂತ ಹೇಳಲ್ಲ ಇವನು ಮನೆ ಬಿಟ್ಟು ಹೋದ ಮೇಲೆ ನಾನು ಈ ಮನೆಗೆ ಬರೋದು ಎಲ್ಲರೂ ನನ್ನ ಕೊಲೆಗಾರ ಅಂತ ತೀರ್ಮಾನ ಮಾಡಿದ್ದಾರೆ ನನ್ನಿಂದ ಅವ್ರ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು ನನ್ನ ಮನೆಗೆ ಬರಬಾರ್ದು ಅಂತ ಹೇಳಿದಾರಲ್ವಾ ನಾನು ಹೋಗ್ತೀನಿ ಬಿಡು ಇಶಾನ್ ಮೊದಲು ಊಟ ಮಾಡು ಹೀಗೆಲ್ಲ ಅರ್ಧಕ್ಕೆ ಊಟ ಬಿಡಬಾರ್ದು ಕೂತ್ಕೊಂಡು ಊಟ ಮಾಡು ಬೇಡಮ್ಮ ನನ್ನ ಊಟ ಆಗ್ತಾ ಅಂದ್ಬಿಟ್ಟು ಅಪ್ಪ ನಿನಗೆ ಬೈತಾರೆ ನಾನು ಹೋಗ್ತೀನಿ ಅಕ್ಕ ಮಧು ಅಕ್ಕ ಮಧು ಅಕ್ಕ ಮಧು ಅಕ್ಕ ಮಧು ಅಕ್ಕ 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 ಮಧು ಅಕ್ಕ 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 ಸಿಕ್ಕಿದ್ಲೇನೆ ಇಲ್ಲ ಕಣೆ ಎಲ್ಲ ಕಡೆ ಹುಡುಕ್ದೆ ಎಲ್ಲೂ ಕಾಣಿಸ್ತಿಲ್ಲ ನಿನ್ಗೆಲ್ಲಾದ್ರೂ ಕಾಣಿಸೋದಿಲ್ಲ ನಾನು ಹುಡುಕ್ತೆ ಸರಿ ನೀನ್ ಕೆಲಸ ಮಾಡು ನೀನ್ ರೋಹಿಣಿ ಮನೆಗೆ ಹೋಗು ನಾನು ಗಿರ್ಜಾಂಟಿ ಮನೆಗೆ ಹುಡ್ಕೊಂಡ್ ಬರ್ತೀನಿ ಇಲ್ಲ ಕಡೆ ಈಗ ಅಲ್ಲಿಂದಾನೆ ಬರ್ತಿದ್ದೀನಿ ಅಲ್ಲಿಗೂ ಹೋಗಿಲ್ವಂತೆ ಮತ್ತೆ ಇವಾಗ ಏನ್ ಮಾಡೋದು ಏನೋ ಗೊತ್ತಿಲ್ಲ ಕಣೆ ಸರಿ ನಿನ್ ಆ ಕಡೆ ನೋಡು ನಾನು ಈ ಕಡೆ ನೋಡ್ಕೊಂಡ್ ಬರ್ತೀನಿ ಸರಿ ಕಣೆ ಅಕ್ಕ ಅಕ್ಕ ಅಲ್ವಾ ಅಕ್ಕ ಅಪ್ಪ ಅಮ್ಮ ನನ್ ಚುಂಡ ಯಾಕೆ ನಮ್ಮನೆಗೆ ಹೀಗೆಲ್ಲ ನಡೀತಾ ಇದೆ ನಾವೇನ್ ತಪ್ಪು ಮಾಡಿದೀವಿ ಆ ದೇವ್ರು ನಮಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೆ ಹೌದಮ್ಮ ಅದು ಏನಾಗ್ಬೇಕೋ ಹಾಗೇ ಆಗುತ್ತೆ ಅದೆಲ್ಲ ದೈವಿಚ್ಛೆ ಅಪ್ಪ ಏನಮ್ಮ ಮಧು ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ ಇಲ್ಲೇ ಎಲ್ಲೋ ಇರ್ತಾಳೆ ನೋಡಮ್ಮ
ಇಲ್ಲಪ್ಪ ಎಲ್ಲಾ ಕಡೆ ಹುಡುಕ್ತೀವಿ. ಏನಾಯ್ತೆ ಅಮ್ಮ? ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ. ಅಮ್ಮ ಅಪ್ಪ ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹುಡ್ಕೊಂಡು ಹೋಗಿದ್ದೆ. ಹಿತ್ಲು ಬಾಗ್ ದಾರಿಲಿ ಈ ಗೆಜ್ಜೆ ಸಿಕ್ತಪ್ಪ. ಗೆಜ್ಜೆ ಮಧುದಾ? ಮಧುದ ಹೆಜ್ಜೇನು? ಸರಿಯಾಗಿ ನೋಡ್ ಹೇಳು. ನನಗ್ ಚೆನ್ನಾಗ್ ಗೊತ್ತು ರೀ, ಇದ್ ಮಧುದೆ ಅಂದ್ರೆ ಅವಳೇನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡಿಯಾಳ. ಸ್ವಲ್ಪ ಸುಮ್ನೆ ಇರ್ತೀಯ? ಪೂಜಾರೆ ಏನ್ ಹೆಚ್ಚು ಬಂದ್ರೆ? ಮಧು ಕಾಣಿಸ್ತಾ ಇಲ್ಲ, ಸ್ವಲ್ಪ ಬನ್ನಿ. ಏನ್ ಹೇಳ್ತಿದ್ದೀರಾ ಯಜಮಾನ್ರೆ? ಬನ್ನಿ. ಏನಾಯ್ತ್ರ ಮಧುಗೆ, ಎಲ್ ಹೋದ್ಲು? ಮಧು ಕಾಣ್ತಿಲ್ಲ ಅಂದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅವಳು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ. ಅಮ್ಮ, ಹತ್ತು ಕರೆದು ಊರ್ ಜನ ಎಲ್ಲ ಸೇರೋ ತರ ಮಾಡ್ಬೇಡ. ನೀನು ಎಲ್ಲೋ ಹೋಗಿದ್ದಾಳೆ, ಹುಡ್ಕೊಂಡು ಬರ್ತೀನಿ. ಕಲ್ಯಾಣಿ, ಯಾಕಮ್ಮ ನಮ್ಮನೆಗೆ ಹೀಗೆಲ್ಲ ನಡೀತಾ ಇದೆ? ನನಗ್ ಗೊತ್ತಿಲ್ಲ ಅಮ್ಮ. ಮಧು, ಅಮ್ಮ, ಮಧು, ಮಧು, ಅಮ್ಮ, ಮಧು, ಅಮ್ಮ, ಮಧು, ಮಧು, ಮಧು. ಪೂಜಾರ, ಮಧು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಹೌದು, ಆ ಕಡೆ ನೋಡೋಣ. ಹಾ ಬನ್ನಿ. ಅಮ್ಮ, ಮಧು, ಮಧು ಎಲ್ಲಿದೆಯಮ್ಮ? ಅಪ್ಪ ತುಂಬಾ ಗಾಬರಿ ಆಗಿದ್ದಾರೆ. ಎಲ್ಲಿದೆಯಮ್ಮ? ಅಮ್ಮ, ಮಧು, ಏನ್ ಮಾವ ನೀವು ಮನೆಗೆ ದೊಡ್ಡವರು, ಇಂಥ ಸಮಯದಲ್ಲಿ ಮನೆ ಬಿಟ್ಟು ಬಂದಿದ್ದೀರಲ್ಲ. ವಿಶಾಲ್ ಮೇಲೆ ಕೋಪ ಇದ್ರೆ ಅವನ ಹತ್ರ ಮಾತಾಡ್ಬೇಡಿ. ಅದು ಬಿಟ್ಟು ಅವನಿರೋ ಜಾಗದಲ್ಲಿ ನಾನಿರಲ್ಲ ಅಂತ ಹೇಳಿ ಮನೆ ಬಿಟ್ಟು ಬಂದಿದ್ದು ಸರಿನಾ ಮಾವ? ನನ್ನ ದೃಷ್ಟಿನಲ್ಲಿ ವಿಶಾಲ್ ತುಂಬಾ ತಪ್ಪು ಮಾಡಿದ್ದಾನೆ, ಆದ್ರೆ ನನಗದು ನೇರವಾಗಿ ಕಷ್ಟ ಆಗಿರಲಿಲ್ಲ. ಆದ್ರೆ ಅವನು ಈಗ ಮಾಡಿರೋ ತಪ್ಪು ನನಗೆ ಮಾತ್ರ ಅಲ್ಲ ಆಳಿ ಅಂದ್ರೆ, ನಮ್ಮ ಕುಟುಂಬಕ್ಕೆ ಸಂಕಟ ತಂದ್ಬಿಡ್ತಲ್ಲ. ಅಷ್ಟೇ ಅಲ್ಲ, ಈಗ ಮಧು ಜೀವನನೇ ಹಾಳಾಗಿ ಹೋಯ್ತಲ್ಲ, ಅದು ನಾನು ಹೇಗೆ ತಡ್ಕೊಳ್ಳಿ, ಹೇಗೆ ತಡ್ಕೊಳ್ಳಿ? ಮಾವ, ನನಗೇನು ವಿಶಾಲ್ ತಪ್ಪು ಮಾಡಿರಲ್ಲ ಅನ್ಸತ್ತೆ. ಅವನು ತಪ್ಪು ಮಾಡಿರೋ ಕಾಣಿಸ್ತಿಲ್ಲ ಮಾವ. ಈಗಾಗಿದ್ದೇನು, ಅವನು ಕರ್ಕೊಂಡು ಹೋಗಿ ತಾನೆ ಮದನ್ ಸತ್ತಿದ್ದು. ಮದನ್ ಸಾವ್ಗೆ ವಿಶಾಲೇ ಕಾರಣ. ಮದನ್ ಹೇಗ್ ಸತ್ತ ಅನ್ನೋ ಕಾರಣ ನನಗೆ ಬೇಕಾಗಿಲ್ಲ, ವಿಶಾಲ್ ಕರ್ಕೊಂಡು ಹೋಗಿದ್ದಕ್ಕೆ ಅವನು ಸತ್ತಿದ್ದು, ಆ ಕಾರಣ ಒಂದು ಸಾಕು ನನಗೆ. ನನ್ನ ಮನಸ್ಸಲ್ಲಿ ಅದೇ ಅದೇ ಆಳವಾಗಿ ನಿಂತು ಬಿಟ್ಟಿದೆ. ಆಯ್ತು ಮಾವ, ಅದಕ್ಕೋಸ್ಕರ ನೀವು ಇಲ್ಲಿ ಬಂದು ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ?
ಬನ್ನಿ ಮನೆಗೆ ಹೋಗೋಣ. ನನಗೆ ದಾಹ ಆಗ್ತಿದೆ, ನೀರು ಕುಡಿಯೋಕ್ಕಾಗ್ತಿಲ್ಲ, ಹಸುವಾಗ್ತಿದೆ, ಊಟ ಮಾಡೋಕ್ಕಾಗ್ತಿಲ್ಲ, ತೂಕಡ್ಕೆ ಬರ್ತಾ ಇದೆ, ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ. ಮನಸ್ಸು ತುಂಬಾ ದುಃಖ ತುಂಬಿಕೊಂಡು ಏನ್ ಮಾಡ್ಲಿ ಏನ್ ಮಾಡ್ಲಿ. ಅಮ್ಮ ಮಧು, ನನ್ನುಣ್ಣ. ಏನಪ್ಪ ಏನಪ್ಪ ನೀನ್ ಇಲ್ಲಿ? ಸದಾಶಿವ, ನನ್ನ ಮಗಳು ಮಧು ನೋಡ್ದೇನೋ. ಮಧುನ ಇಲ್ವಲ್ಲ? ಮಧು ಮನೇಲಿ ಇಲ್ಲ ಕಣೋ. ಅವಳು ನಾವು ಹುಡ್ಕೋಣ ಅಂತಾನೆ ಬಂದಿದ್ದೀವಿ. ಏನ್ ಹೇಳ್ತಾ ಇದೀಯಪ್ಪ ಮಧು? ಮತ್ತೇನ್ ಹೋಗಿದ್ದಾಳೆ? ಗೊತ್ತಿಲ್ಲ ಕಣೋ, ಹುಡುಕ್ತಾ ಇದೀವಿ. ನಿನ್ ಕಣ್ಣಿಗೆ ಬಿದ್ರೆ ತಿಳಿಸೋ. ನಿನ್ನೊಬ್ಬನೇ ಹುಡ್ಕೋಗ್ಬಿಟ್ಟು ನಾವು ನಿರಾಳವಾಗಿರಕ್ಕಾಗತ್ತಾ? ನಾವು ಬರ್ತೀವಿ, ನಡಿ ಹುಡ್ಕೋಣ ನಡಿ. ಸದಾಶಿವ, ನನ್ನ ಮಗಳು ಕ್ಷೇತ್ರದಲ್ಲಿ ಮಾತು ನಿಲ್ಲಿಸ್ತಾಳೆ ಕಣೋ. ಇದುವರೆಗೂ ಯಾರ ಹತ್ರನೂ ಮಾತಾಡಿಲ್ಲ. ಎಲ್ರ ಜೊತೆ ರೂಮಲ್ಲಿ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಚರ್ಚೆ ಬರ್ತಿಲ್ಲ ಕಣೋ. ಈಗ ಹೊರಗಡೆ ಹೋಗ್ಬಿಟ್ಟಿದ್ದಾಳೆ. ಎಲ್ಲಿ ಹೋಗಿದ್ದಾಳೋ ಏನಾಗಿದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ ಕಣೋ. ಹುಡುಕ್ತಾ ಹುಡುಕ್ತಾ ನನ್ನ ಎದೆ ಡವ ಡವ ಅಂತಿದೆ ಕಣೋ, ಭಯ ಆಗ್ತಿದೆ ಕಣೋ. ನೀನೇನು ಭಯ ಪಟ್ಕೋಬೇಡ, ಅವ್ಳಿಗೇನು ಆಗಿರಲ್ಲ, ನಡಿ ಹುಡ್ಕೊಂಡು ನಡಿ. ಅಣ್ಣ ಏನಣ್ಣ ಇಲ್ಲಿ? ಸ್ವಲ್ಪ ಮುಖ್ಯವಾದ ಕೆಲಸ ಆಯ್ತಪ್ಪ, ಹೋಗ್ತಾ ಇದೀವಿ. ಏ ಹನುಮಂತಣ್ಣ, ಅವರು ವಿಷಯ ಹೇಳೋದಕ್ಕೆ ಸಂಕೋಚ ಪಡ್ತಿದ್ದಾರೆ. ನನ್ನ ಮಗಳು ಮಧು ಕಾಣಿಸ್ತಾ ಇಲ್ಲಪ್ಪ, ಹುಡುಕ್ತಾ ಇದೀವಿ. ನೀನ್ ಎಲ್ಲಾದ್ರೂ ನೋಡ್ದ ಅಣ್ಣ? ಈ ಕಡೆ ಓದಂಗ ನೋಡೋಣ, ತೊಡದ ಕಡೆ. ಈ ಕಡೆ ಓದ್ಲಾ ಸದಾಶಿವ, ನಡಿ ತಿಳಿಸ್ತೇವೆ. ಮಧು, ಅಮ್ಮ ಮಧು, ಮಧು ಎಲ್ಲಿದ್ಯಮ್ಮ? ಎಲ್ಲಿ ಹೋದ್ಲೆ ಅವಳು? ಲೇ ಸದಾಶಿವ, ಆ ಹನುಮಂತ ಹೇಳದ್ನಲ್ಲ ನಿನ್ ಮಗಳು ತೋಟದ ಕಡೆ ಹೋದ್ಲು ಅಂತ, ಕಾಣಿಸ್ತಾನೆ ಇಲ್ವಲ್ಲ? ನೋಡೋಣ ಬಾರೋ, ನೋಡೋಣ ಬಾ. ಮಾವ, ಯಾವ್ದಕ್ಕೂ ಒಂದ್ಸರಿ ಬಾವಿ ಕಡೆ ನೋಡೋಣ. ಸದಾಶಿವ, ಈ ಚೈನ್ ನನ್ನ ಮಗಳದು ಕಣೋ, ನನ್ನ ಮಗಳದು. ಇದ್ರ ಜೊತೆ ನಮ್ಮನೆ ಬಾಗ ಹತ್ರ ಬಿದ್ದಿತ್ತು ಕಣೋ. ಸದಾಶಿವ, ನನ್ನ ಮಗಳು ಯಾವುದೋ ದೊಡ್ಡ ತೀರ್ಮಾನ ಮಾಡಿದಾಳೆ ಕಣೋ. ಇಲ್ಲ ಕಣೋ, ಇಲ್ಲ. ನೋಡು ನಂಗಣ್ಣ, ಹಾಗೆಲ್ಲ ಏನು ಅನ್ಕೋಬೇಡ. ಮಧು ಅಂತ ತೀರ್ಮಾನ ಏನೂ ತಗೊಂಡಿರಲ್ಲ. ಸುಮ್ಮನೆ ಧೈರ್ಯವಾಗಿರಿ, ಧೈರ್ಯವಾಗಿರಿ, ನಡಿ. ನಾವು ಹುಡ್ಕೊಡು ಹುಡ್ಕೊಡ ನಡಿ ನಡಿ. ಹೋಗ್ಬಿಟ್ಟಲ್ಲ ಮದ್ದೆ.
ಯಾವಾಗ್ಲೂ ನನ್ ಜೊತೆ ಮಾತಾಡಕ್ ನನ್ನ ಹುಡ್ಕೊಂಡ್ ನೀನ್ ಬರ್ತಾ ಇದ್ದೆ. ಇವತ್ ನಾನೇ ಬಂದಿದ್ದೀನಿ, ನೀನ್ ಏನು ಮಾತಾಡ್ತಿಲ್ವಲ್ಲ ಮದನ್. ಮದನ್ ಏನಾದ್ರು ಮಾತಾಡು, ಮದನ್ ಏನಾದ್ರು ಮಾತಾಡು. ಯಜಮಾನ್ರೇ ಬೇಗ ಬನ್ನಿ. ಬಾರೋ ಹೆಂಗೋ ನೋಡ್ಲಿ. ಅಯ್ಯೋ ಬಾರೋ ಬಾ ನಂಜುಂಡ ಬನ್ನಿ ಬಾರೋ. ಕೈ ನೋಡಕ್ಕಾಗಲ್ಲ. ಓ ಬಾ ಬನ್ನಿ ಬಾ ಮಾಧೋ ಮಾಧೋ. ನನ್ನ ಮಗಳ ಗತಿ ಹೇಗಾಗೋಯ್ತು ನೋಡೋ. ಸತ್ತನ್ ಸಮಾಧಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಳಲ್ಲ ಹೀಗೆಲ್ಲ. ಹೇಗೋ ಸಮಾಧಾನ ಮಾಡ್ಲಿ, ಹೇಗೋ ಸಮಾಧಾನ ಮಾಡ್ಲಿ ಇವಳಿಗೆ. ನೀನ್ ಸತ್ತೋದ್ಯ ಬಿಟ್ಟು ಹೊರಟೋದ್ಯ. ನಾನು ನನ್ನ ಜೊತೆ ಬರ್ತೀನಿ, ಮತ್ತೆ ನಾನು ಕರ್ಕೊಂಡು ಹೋಗುವ. ಮಧು ಬಾರಮ್ಮ ಮನೆ ಹೋಗೋಣ. ನಾನು ಎಲ್ಗೂ ಬರಲ್ಲ, ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ನಿನ್ ಜೊತೆನೆ ಇರ್ತೀನಿ ಮತ್ತೆ. ಸಮಾಧಾನ ಮಾಡ್ಕೊಂಡ ಮತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಬಾ ಅಮ್ಮ ಮನೆಗೆ. ಅವನಿಲ್ಲ ಇದಾನೆ, ಎಲ್ಲ ಹೋಗಿಲ್ಲ. ಮಾತಾಡ ಏನಾದ್ರು ಮಾತಾಡ. ಸದಾಶಿವ ಸದಾಶಿವ ಬಹಳ ಹಾಳಾಗೋಯ್ತು, ಹಾಳಾಗೋಯ್ತು ನೋಡ. ಮದನ್ ಮದನ್ ಅಂತ ಈ ತರ ಮಾತಾಡ್ತಾವಳಲ್ಲ. ವಿಶಾಲ್, ನೀನ್ ಅನ್ಕೊಂಡಂಗೆ ಕೆಟ್ಟವನಲ್ಲಪ್ಪ. ಅವನು ತುಂಬಾನೇ ಒಳ್ಳೆಯವನು. ಇನ್ಮೇಲೆ ಈ ಮನೆಗೆ ನನ್ ಬದಲಾಗಿ ಎಲ್ಲ ಅವನೇಪ್ಪ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ವಿಶಾಲ್ನ ಮನೆಯೊಳಗೆ ಸೇರಿಸ್ಕೋಪ್ಪ.